ಸರ್ ಯಾಕ್ರಿ ಸರ್ ಹುರ್ರಿ ಅನ್ನಿತ್ತೀರಿ ಅಪ್ಪಿ ನಾವು ಬಾಲಬಳಗ ಸ್ಕೂಲಿಗೆ ಹೊಂಟೇವಿ ಏನ್ರಿ ಸರ್ ಏನದರಿ ಅಲ್ಲಿ ಅಪ್ಪಿ ನಾವು ನಾಳೆ ಮಕ್ಕಳ ಹಬ್ಬ ಆಚರಿಸ್ತಾರ ಬಾಲಬಳಗದೊಳಗ ಅದನ್ನ ಹೆಂಗದಾದ್ರೆ ತಯಾರಿಯನ್ನು ನೋಡ್ಲಿಕ್ಕೆ ಹೊಂಟೇವಿ ಸರ್ ಮಕ್ಕಳ ಹಬ್ಬ ಅಂದ್ರೆ ಏನ್ರಿ ಸರ್ ಹಾಂ ನೋಡಪ್ಪಿ ಬೇರೆ ಸ್ಕೂಲ್ ಒಳಗೆಲ್ಲ ಹೆಂಗೆ ನಾವು ಆನ್ಯುವಲ್ ಡೇ ಅಂತ ಆಚರಿಸ್ತೇವಲ್ಲ ಹಂಗೆ ನಾವು ಈ ಬಾಲಬಳಗ ಅನ್ನೋ ಸ್ಕೂಲ್ ಒಳಗೆ ಅತ್ಯಂತ ಕ್ರಿಯೇಟಿವ್ ಆಗಿ ನಾವು ಇದಕ್ಕೆ ಮಕ್ಕಳ ಹಬ್ಬ ಅಂತ ಹೆಸರು ಕೊಟ್ಟೇವಿ ಓ ಸರ್ ನಾ ಬಹಳ ಎಕ್ಸೈಟೆಡ್ ಆಗಿದೆ ಸರ್ ಹೋಗೋಣ ನೋಡಿ ಸರ್ ಕಮ್ ಆನ್ यस फ्रेंड्स नावी बाल बलग स्कूल नोड़ बर्री नम हुडुगुरु मक्कल हब्बद बग्गे एक्साइटेड आगिदार अंत हेळि नमस्ते फ्रेंड्स नमस्ते सर वर्षदिंद आयतु नीवु बाल बलगदाग ओदलिक्कत्तु सर 13 14 वर्ष आयतु वेलकम टू बाल बलग यस फ्रेंड्स ಈಗ ನಾವು ನೋಡೋಣ ಬರ್ರಿ ಇಲ್ಲಿ ನಮ್ಮ ಬಾಲ ಬಳಗದ ಹುಡುಗರು ಎಲ್ಲರೂ ಒಂದು ರೀತಿಯಾಗಿ ಸ್ಟೇಜ್ ಕಡೆ ಯಾವ ರೀತಿಯಾಗಿ ಡೆಕೋರೇಷನ್ ಮಾಡ್ಯಾರ ಏನು ಮಾಡ್ಯಾರ ಅನ್ನೋದು ಒಂದ್ಸಲ ನೀವು ನೋಡಬಹುದು ಆ ಕಡೆಗೆ ಐ ಹೋಪ್ ನೀವು ಎಲ್ಲರೂ ನೋಡಬಹುದು ಈ ರೀತಿ ಮಕ್ಕಳ ಹಬ್ಬದ ತಯಾರಿ ನಡೆದದ ನಾವೆಲ್ಲರೂ ಫುಲ್ ಎಕ್ಸೈಟೆಡ್ ಆಗಿದ್ದೇವೆ ಅಂತ ಹೇಳಿ ಮಕ್ಕಳು ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅಂತ ತೋರಿಸೋಣ ಅಂತ ಹೇಳಿ ಬರ್ರಿ ಈಗ ನಾವು ಮಾತಾಡಿಸೋಣ ಅಂತ ಸವಿತ್ರನೊಂದಿಗೆ ಸವಿತ್ರು ತನ್ನ ಕೆಲಸದೊಳಗೆ ತಾ ಬಿಜಿ ಇದ್ದಾನ ಸವಿತ್ರು ಏನು ಮಾಡ್ಲಿಕ್ಕೆ ಇವತ್ತು ಅಂದ್ರೆ ನಾಳೆ ಮಕ್ಕಳ ಹಬ್ಬ ಅಲ್ಲ ಇಡೀ ಸ್ಕೂಲನ್ನೆಲ್ಲ ಬಣ್ಣ ಬಣ್ಣದಿಂದ ಅಲಂಕೃತ ಮಾಡಿ ಸರಿ ಅಂದ್ರೆ 8th ದವರಿಗೆ ಏನು ಕೊಟ್ಟಾರ ವರ್ಕ್ 8th ದವರಿಗೆ ಸದ್ಯಕ್ಕೆ 9th ದವರು ಒಂದು ಸ್ವಲ್ಪ ಕಮ್ಮಿ ಜನ ಇದಲ್ಲ ಅದಕ್ಕೆ ಅವರಿಗೆ ಒಂದು ಸ್ವಲ್ಪ ಕೈ ಜೋಡಿಸಿ ಇಡೀ ಸಾಲೆಯಲ್ಲ ಶೃಂಗಾರ ಮಾಡಿದ್ರು ಸಾಲೆಯ ಶೃಂಗಾರದ ಕೆಲಸ ಅಂದ್ರೆ 8th ಸ್ಟ್ಯಾಂಡರ್ಡ್ ಜವಾಬ್ದಾರಿ ಆಗಿದೆ ಸರಿ ನೀವು ಎಷ್ಟು ಎಕ್ಸೈಟೆಡ್ ಆಗಿರಪ್ಪಿ ನಾಳೆ ಮಾಡ್ಲಿಕ್ಕೆ ಬಾಲ ಬಳಗದವರು ನಮ್ದು ಮೊದಲೇಕ ಜಾನಪದ ಶೈಲಿ ಇರುವಂತ ಡೊಳ್ಳು ಕುಣಿತ ಅದನ್ನ ಮೊದಲೇಕ ಜೋರು ಸದ್ದು ಮಾಡುವಂತ ಡೊಳ್ಳು ಕುಣಿತ ಸಂಜೆ ನಾವು ಕುಣಿತ ಎಕ್ಸೈಟ್ ಆಗ್ತೀವಿ ಸರಿ ವಿಶ್ವಜಿತ್ ನಿನ್ನ ಅಭಿಪ್ರಾಯ ಅಪ್ಪ ನಮ್ದು ಡೊಳ್ಳು ಕುಣಿತ ಅದನ್ನ ಎಷ್ಟು ಮಾಡ್ತೀವಿ ಬಾ ನಾಳೆ ಬಂದ್ರೆ ಸರಿ ಆಗುತ್ತೆ ಸರಿ ಆಕಾಶ್ ನೀ ಏನು ಮಾಡ್ಕತ್ತಿಪ್ಪಿ ನಾಳೆಗೆ ನಾವಣ್ಣ ಡೊಳ್ಳು ಕುಣಿತ ಅಲ್ಲಿ ಚಳ್ಳಂ ಚಕ್ರಂ ಅಂತ ಅಲ್ಲಣ್ಣ ಅವನ್ ಜೊತೆ ಸರಿ ಅಂದ್ರೆ 8th ದವರು ಎಲ್ಲರೂ ಸೇರಿ ಬರೆ ಡೊಳ್ಳು ಕುಣಿತನೇ ಮಾಡ್ಲಿಕ್ಕತ್ತಿರಿ ಅಂತ ಆಯ್ತಂಗಾರ ಅಂದ್ರೆ ಎಲ್ಲ ಜನಪದ ಶೈಲಿ ಇರುತ್ತೆ ಜನಪದ ಶೈಲಿ ನೃತ್ಯವನ್ನ 8th ದ ಅಡ ಇದು ನಾವು ಮಾಡಿದ್ದು ಮಕ್ಕಳ ಬುದ್ಧ ಇನ್ವಿಟೇಷನ್ ಕಾರ್ಡ್ ಯಸ್ ಸರಿ ಫ್ರೆಂಡ್ಸ್ ನಮ್ಮ ಮಕ್ಕಳ ಹಬ್ಬದ ಸಂಬಂಧ ನಮ್ಮ ಬಾಲಬಳಗದ ಹುಡುಗರು ತಮ್ಮ ಕೈಯಾರೆ ಪ್ರಿಪೇರ್ ಮಾಡ್ಯಾರ ನೀವು ನೋಡಬಹುದು ಇಲ್ಲಿ ಮಕ್ಕಳ ಹಬ್ಬ 2018-19 ಸರ್ವರಿಗೂ ಸ್ವಾಗತ ಅಂತ ಹೇಳಿ ತಾವೇ ಒಂದು ರೀತಿಯ ಬಟರ್ಫ್ಲೈನ್ ಕ್ರಿಯೇಟ್ ಮಾಡ್ಯಾರ ಪ್ಲಸ್ ಜೊತೆಗೆ ಈ ಬಟರ್ಫ್ಲೈನ ಹಿಂದೆಗಡೆ ಅದರದ ಏನೇನು ನಡೀತದ ಫಂಕ್ಷನ್ ಅನ್ನೋದನ್ನು ಸಹ ಇಟ್ಟಾರ ನಾವು ಓದಬಹುದು ಇಲ್ಲಿ ಈ ಮಕ್ಕಳ ಹಬ್ಬ 2018-19 ಕಾರ್ಯಕ್ರಮದ ವಿವರದ ಬಗ್ಗೆ ಕೊಟ್ಟಾರ ಅಕ್ಬರ್ ಅಲಿ ಖಾಜಿ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಧಾರವಾಡ ನಾಳೆ ಇವರ ಒಂದು ಸಾನ್ನಿಧ್ಯದೊಳಗೆ ಹಾಗೂ ಇದರ ಜೊತೆ ಜೊತೆಗೆ ಡಾಕ್ಟರ್ ಅನಿತಾ ಆರ್ ಹಾಗೂ ಡಾಕ್ಟರ್ ಸಿ ಎಸ್ ಪಾಟೀಲ್ ಅನ್ನೋರು ನಾಳೆ ನಮ್ಮ ಬಾಲಬಳಗ ಶಾಲೆಯ ಮಕ್ಕಳ ಹಬ್ಬಕ್ಕೆ ಬರ್ಲಿಕ್ಕತ್ತಾರ ಹೀಗಾಗಿ ಎಸ್ ಅಫ್ಕೋರ್ಸ್ ಮಾಡಿಯ ಫ್ರೆಂಡ್ಸ್ ನಾವೆಲ್ಲರೂ ಖರೇನ ಎಕ್ಸೈಟೆಡ್ ಆಗೇವಿ ಈಗ ಒಳಗಡೆ ನೋಡೋಣ ಬರ್ರಿ ಹುಡುಗರೆಲ್ಲ ಯಾವ ರೀತಿಯ ಕೆಲಸದೊಳಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಾರ ಅಂತೇಳಿ ಎಸ್ ಫ್ರೆಂಡ್ಸ್ ಒಳಗಡೆ ಬರ್ರಿ ನೋಡೋಣ ಅಂತ ಏನು ಮಾಡ್ಲಿಕ್ಕತ್ತಾರ ಅಂತೇಳಿ ವಾವ್ ವೆರಿ ಗುಡ್ ನಮ್ಮ ಫ್ರೆಂಡ್ಸ್ ಎಲ್ಲರೂ ಆಗಲಿ ಖುಷಿಯಿಂದ ವರ್ಕ್ ನಡೆಸ್ಯಾರ ಎಸ್ ಇಲ್ಲಿ ವೃಷಭ್ ಮತ್ತು ನೇಸರ್ ಇಬ್ಬರು ಸಹ ವರ್ಕ್ ನಡೆಸಿದ್ದಾರೆ ಏನು ಮಾಡ್ಲಿಕ್ಕತ್ತೀರಪ್ಪ ನೀವು ನಾ ಇದು ಮ್ಯಾಟನ್ ಇದಕ್ಕೆಲ್ಲ ಅಲ್ಗಿ ಹಾಕ್ಲಿಕ್ಕತ್ತೀನಿ ಈ ಮ್ಯಾಟನ್ ಹಳೆ ಸೀರೆ ಅಂತ ಮಾಡಿದ್ ನಾವು ಭಾಳ ಹಿಂಗ ರೀಸೈಕಲ್ ಮಾಡೋದು ಭಾಳ ಮಾಡ್ತೀವಿ ನಮ್ಮ ಶಾಲೆಗ ಅದಕ್ಕೆ ಇದನ್ನ ಹಿಂಗೆ ಮಾಡ್ಲಿಕ್ಕತ್ತೀವಿ ನಾವು ಸರಿ ನೀವೆಷ್ಟು ಎಕ್ಸೈಟೆಡ್ ಆಗಿರಿದ್ದೀರಪ್ಪಿ ನಾಳೆ ಬಾಲ ಬಳಗದ ನೀವೇನು ಮಕ್ಕಳ ಹಬ್ಬ ಅಂತ ನಾವೇನು ಕರೀಲಿಕ್ಕತ್ತೀವಿ ಅದಕ್ಕೆ ನೀವೆಷ್ಟು ಎಕ್ಸೈಟೆಡ್ ಇದ್ದೀರಿ ನಮಗೆ ನನಗಂತೂ ಭಾಳ ಎಕ್ಸೈಟ್ ಆಗಿದ್ರಿ ಯಾಕಂದ್ರೆ ಮಕ್ಕಳ ಹಬ್ಬ ನಮ್ದು ಯಾವಾಗಲೂ ಬೇರೆ ಇರ್ತದೆ ಆಮೇಲೆ ನಮ್ಮ ಶಾಲೆಯೊಳಗೆ ಎಲ್ಲ ಹುಡುಗರನ್ನೇ ಎಲ್ಲ ಕೆಲಸ ಮಾಡ್ತಾರೆ ಭಾಳ ಸೊ ನನಗಂತೂ ಭಾಳ ಹೆಮ್ಮೆಯ ವಿಷಯ ಅದು ಅದಕ್ಕೆ ನನಗಂತೂ ಭಾಳ ಎಕ್ಸೈಟ್ ಆಗಿದೆ ಸರಿ ನೀ ಸರ್ ನಾಳೆ ನಿಂದ ಏನು ವರ್ಕ್ ಅದ ನಂದು ಮೈಕ್ ಇದು ಸೌಂಡ್ ಅಂತ ಅವೆಲ್ಲ ಕೊಡೋದು ಈಗ ನಮ್ಮ ಶಾಲೆ ಹೆಂಗಂದ್ರೆ ಆದ ನಮ್ಗೆ ಇದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಅನ್ನೋ ಚಾನ್ಸ ಇಲ್ಲ ಮುಂದೆ ನಮಗೆ ಏನು ಜೀವನದಾಗ ಏನು ಕೆಲಸ ಇಲ್ಲ ಅಂದ್ರೆ ಏನಾರ ಒಂದು ಮೈಕ್ ಅದ್ರ ಮಾಡ್ಕೊಂಡು ಏನಾರ ಒಂದು ಸಾಧಾ ಏನಾರ ಕೆಲಸ ಮಾಡ್ಕೊಂಡ್ರೆ ನಾವು ಬದುಕ್ಬೋದು ನಮ್ಮ ಒಟ್ಟಿಗೆ ಅನ್ನ ತುಂಬಿಸ್ಕೊಳ್ಳೋಷ್ಟು ನಮಗೆ ಆರಾಮ ಇದೀವಿ ಎಲ್ಲ ಕೆಲಸವನ್ನು ಕಲಿಸ್ತಾರೆ ಎಲ್ಲ ಥರದ ಎಲ್ಲ ಒಟ್ಟು ಬರೇ ಓದು ಅದಷ್ಟೇ ಅಲ್ಲ ಎಲ್ಲ ಥರದ್ದು ಕಲಿಸ್ತಾರೆ ಈಗ ನಾವು ಇಲ್ಲಿ ಮ್ಯಾಟ್ ಹೊಲಿಯೋತೀವಿ ಕೈಚೀಲ ಹೊಲಿಯೋತೀವಿ ಇದು ವೇಸ್ಟ್ ಆಗಿರೋದ್ರಿಂದ ನಾವು ಮಾಡಿರ್ತೀವಿ ಕಸದಿಂದ ರಸಾಯನ ಅಂತೀವಿ ಹಂಗೆ ಮಾಡಿರ್ತೀವಿ ಅದು ನಮ್ಗೆ ಭಾಳ ಖುಷಿ
ಸರಿ ಫ್ರೆಂಡ್ಸ್, ಇದು ಋಷಭ್ ಹಾಗೂ ನೇಸರಿನ ಮಾತಾಗಿದೆ. ಈ ನಮ್ಮ ಬಾಲಬಳಗ ಸ್ಕೂಲ್ ಒಳಗ ಕೇವಲ ನಾವು ಎಸ್ ಫ್ರೆಂಡ್ಸ್ ಈಗ ನೋಡೋಣಂತ ನಮ್ಮ ಬಾಲಬಳಗದ ಪ್ರಧಾನಮಂತ್ರಿ, ಈ ವರ್ಷದ ಪ್ರಧಾನಮಂತ್ರಿ ಹಾಗೂ ಕ್ರೀಡಾ ಮಂತ್ರಿಯ ಅನುಭವವನ್ನ ಕೇಳ್ಕೊಳ್ಳೋಣಂತ ಬರ್ರಿ. ಎಸ್, ನಮ್ಮ ಬಾಲಬಳಗ ಸ್ಕೂಲ್ ಪ್ರಧಾನಮಂತ್ರಿ ಅತುಲ್ ಅಮೀನ್ಗಡ್ ಅಂತ ಹೇಳಿ. ಎಸ್ ಅಪ್ಪ, ನಿಂತ ಹೆಂಗದ ಈ ಸಲದ ಎಕ್ಸ್ಪೀರಿಯನ್ಸ್? ಸರ್, ಈ ಸಲ ನಮ್ದು ಲಾಸ್ಟ್ ಡೇ ಅಲ್ಲಿ 10th. ಇದು ನಮ್ಮ ಈ ಸಲ ಮಕ್ಕಳ ಹಬ್ಬ ನಡೆಯುತ್ತಿದ್ದೆ 22nd ದಿನ 23rd ವರ್ಷದ ಮಕ್ಕಳ ಹಬ್ಬ. ಆಮೇಲೆ ನಮ್ದು ಈ ಸಲ ಲಾಸ್ಟ್ ನಮ್ಮ ಪ್ಲ್ಯಾನ್ ಡ್ಯಾನ್ಸ್ ಮಾಡೋದಿತ್ತು, ಇಲ್ಲ ನಾಟಕ ಮಾಡೋದಿತ್ತು, ಡ್ಯಾನ್ಸ್ ಮಾಡ್ಸಾತಿದ್ದೀವಿ. ಸರಿ, ಅಂದ್ರೆ ಎವ್ರಿ ಡೇ ನಾಟಕ ಮಾಡೇ ಮಾಡಿರ್ತೀರಿ, ಅದಕ್ಕೆ ಡ್ಯಾನ್ಸ್ ಮಾಡಿರ್ತೀರ ತಿಳ್ಕೊಳ್ಳಿ. ಹೌದು, ಎಸ್. ಸರಿ, ಕ್ರೀಡಾ ಮಂತ್ರಿ ನಮ್ಮ ರೋಹನ್ ಬರ್ದೇಲಿ ಅಂತ ಹೇಳಿ, ನಿಂದ ಹೇಳಿ ನಿಂದ ಎಕ್ಸ್ಪೀರಿಯನ್ಸ್ ಹೆಂಗ? ನಾವು ಮಕ್ಕಳ ಹಬ್ಬ ಮಾಡಿದೀವಿ, ಚಲೋ ಮಾಡ್ಬೇಕು ಅನ್ಕೊಂಡಿದ್ವಿ. ನಾಳೆ ಗೊತ್ತಾಗುತ್ತೆ ರೀ ಆ ಥರ ಅಂತೇಳಿ. ಹಿಂದಿಂದ ಮಾಡಿದಾಗ ಅಂದ್ರೆ ಯಾವುದೋ ಪ್ರೋಗ್ರಾಮ್ ಹಿಂದೆ ಎಷ್ಟು ಕಷ್ಟ ಇರ್ತೈತಂತೆ ಗೊತ್ತಾಗುತ್ತೆ ರೀ. ಮೈಕ್ ಸೆಟ್ಟಿಂಗು ಎಲ್ಲ ನಮಗೆ ಕೊಟ್ಟಿರ್ತೀವಿ. ಆಮೇಲೆ ಡ್ಯಾನ್ಸು ಮಾಡ್ತೀವಿ. ಆಮೇಲೆ ಯಾರೋ ಆ್ಯಕ್ಟಿಂಗ್ ಮಾಡಿದರೆ ಅವ್ರನ್ನ ಸ್ಟೇಜ್ ಮೇಲೆ ನೋಡೋದು ಮುಂದೆ ನಮಗೆ ಅನಿಸ್ಬೋದು ರೀ, ಏನು ಚಲೋ ಮಾಡಿಲ್ಲ ಅದ್ರ ಹಿಂದೆ ಅವ್ರ ಎಫರ್ಟ್ ಇರ್ತೈತೆ. ಎಸ್, ಇದು ನೋಡ್ರಿ ಫ್ರೆಂಡ್ಸ್, ರೋಹನ್ ಬರ್ದೇಲಿ ಅವ್ರ ಮಾತನ್ನು ನಾವು ಸರಿಯಾಗಿ ಗಮನಿಸಬೇಕು. ಕಿ ಎಷ್ಟು ಒಂದು ಕಾರ್ಯಕ್ರಮದ ಹಿಂದೆಗಡೆ ಎಷ್ಟು ತಯಾರಿ ಇರ್ತದೆ ಅನ್ನೋದ್ರ ಬಗ್ಗೆ ಎಷ್ಟು ಆಳವಾಗಿ ನಮ್ಮ ಬಾಲಬಳಗದ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಂಡಾರ ಅನ್ನೋದನ್ನು ಸಹ ನಾವು ಗಮನಿಸ್ಬೋದು. ಸರಿ, ಈಗ ನಾವು ಮುಂದೆ ಹೋಗೋಣಂತ ಬರ್ರಿ. ಎಸ್ ಫ್ರೆಂಡ್ಸ್, ನಮ್ಮ 8th ಸ್ಟ್ಯಾಂಡರ್ಡ್ ಅಷ್ಟು ಗರ್ಲ್ಸ್ ಇಲ್ಲಿ ನಿಂತಿದ್ದದ. ನೀವು ಎಷ್ಟು ಎಕ್ಸೈಟೆಡ್ ಆಗಿ ನೀವು ಒಬ್ಬೊಬ್ಬರ ಹೇಳ್ಬೋದಪ್ಪ, ಇಂದೇನಪ್ಪ ಎಕ್ಸ್ಪೀರಿಯನ್ಸ್? ಖುಷಿ ಆಗ್ಲಿಕ್ಕದ. ಎಸ್, ಹೊಸ ಸಾಲಿಂದ ಫಸ್ಟ್ ಇಯರ್ ನಿಂದ ಮಕ್ಕಳ ಹಬ್ಬ. ಸರಿ, ನೆಕ್ಸ್ಟ್ ಅಪ್ಪ ನಿಂದು. ಇವೆಲ್ಲ ನಮಗೆ ಮಾಡ್ಲಿಕ್ಕೆ ಮಾಡ್ಬೇಕು ಅನ್ನೋದನ್ನ ಪ್ರತಿಯೊಂದು ನಾವು ಕಲೀಲಿಕ್ಕತ್ತೇವಿ ಅಂತೇಳಿ ಭಾವನಾ ಹೇಳಿಕ್ತಾಳೆ. ನೆಕ್ಸ್ಟ್ ಸುಹಾಸಿನಿ. ಪ್ರತಿ ಸರಿ ನಾವು ಮಕ್ಕಳ ಹಬ್ಬದೊಳಗೆ ಏನೇನಾರ ಕಲಿತಾನೆ ಇರ್ತೀವಿ, ಈ ಸರಿ ಏನೇನು ಕಲಿಬೋದು ಅನ್ನೋ ಒಂದು ಎಕ್ಸೈಟ್ಮೆಂಟ್. ಸರಿ, ಇದು 10th ವರ್ಷ ಅಪ್ಪ ನಿಂದು? 10th ವರ್ಷ. ಸರಿ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಂಗಾರೆ ಇಲ್ಲೇ ಇದ್ದೀನಿ, ಇದೇ ಸ್ಕೂಲ್ ಒಳಗೆ ಓದಿನಿ. ಎಸ್, ನೆಕ್ಸ್ಟ್ ನೀವು ಹೇಳ್ಬೋದಪ್ಪ. ರುಚಿ ವೆರಿ ಗುಡ್. ಲಾಸ್ಟ್ ಇಯರ್ ತನಕ ದೊಡ್ಡ ದೊಡ್ಡ ಅಣ್ಣಂದ್ರು ಮಾಡೋದ್ರ ನಾವು ಮಾಡ್ಬೇಕು ಅನಿಸ್ತೀವಿ. ನೀವೇ ಖುದ್ ತಯಾರು ಮಾಡಿದ್ರು ನಿನ್ನೆ ಎಕ್ಸೈಟ್ಮೆಂಟ್. ಸರಿ, ಇದು ಇಷ್ಟು ನಮ್ಮ 8th ಗರ್ಲ್ಸ್ಗಳು ನಮ್ಮ ಜೊತೆ ಮಾತಾಡ್ಲಿಕ್ಕತ್ತಾರ. ಫ್ರೆಂಡ್ಸ್, ಎಲ್ಲರೂ ಒಂದ್ಸಲ ಜೋಶ್ಲೇ ಒದರ್ಬೋದಾ ಬಾಲಬಳಗಕ್ಕಾಗಿ? ಕಮಾನ್ ಫ್ರೆಂಡ್ಸ್, ಮೇಕ್ ಸಮ್ ನಾಯ್ಸ್, ಕಮಾನ್ ಕಮಾನ್ ಬಾಲಬಳಗ ಜೋರ್ಸೆ, ಕಮಾನ್, 1 2 3 ಕಮಾನ್. ಎಸ್ ಫ್ರೆಂಡ್ಸ್, ನಾವೀಗ ಈ ಬಾಲಬಳಗದ ಸ್ಕೂಲ್ ಯಾರಿಂದ ಶುರು ಆಯ್ತು, ಡಾಕ್ಟರ್ ಸಂಜೀವ್ ಕುಲಕರ್ಣಿ ಮಾಮ ಅವ್ರನ್ನ ಭೇಟಿ ಆಗ್ಕೊಂಟೇವಿ. ಬರ್ರಿ ಫ್ರೆಂಡ್ಸ್. ಎಸ್, ನಮಸ್ತೆ ಮಾಮ. ನಮಸ್ಕಾರ ಮಾಮ. ನಿಮ್ಮ ಅನುಭವ ಹೆಂಗದ ಬಾಲಬಳಗ ಸ್ಕೂಲಿನ ಬಗ್ಗೆ? ಭಾಳ ಅಂದ್ರೆ ಭಾಳ ಸಂತೋಷ ಅದ. ಒಟ್ಟು ಈ ಬಾಲಬಳಗದ 22 ವರ್ಷದ ಈ ಪಯಣ ಏನದನು ವೈಯಕ್ತಿಕವಾಗಿ ನನಗೆ ಬಹಳ ಸಂತೋಷದ ಸಂಗತಿ. ನಾನು ಕನಸು ಮನಸ್ಸಿನೊಳಗೂ ಎಣಿಸ್ಕೊಂಡಿರಲಿಲ್ಲ 3 ಮಕ್ಕಳಿಂದ ಈ ಒಂದು ಬಾಲಬಳಗ ಅನ್ನೋದು ಒಂದು ಶಿಶುವಿಹಾರ ಆಗಿ ನಮ್ಮ ಮನೆಯ ಪಡಸಾಲೆಯೊಳಗೆ ಒಂದು ಸಣ್ಣ ಕೋಣೆಯೊಳಗೆ ಏನೋ ಒಂದು ಶಿಶುವಿಹಾರ ಆಗಿ ಶುರು ಆಯಿತು. ಆವಾಗ ನಾವು ಬಾಲಬಳಗ ಹಿಂಗೆ ಬೆಳೀತದೆ ಅಥವಾ ಇಷ್ಟು ದೊಡ್ಡದಾಗಬೇಕು ಅನ್ನೋ ಯಾವ ನೀಲನಕ್ಷೆಯನ್ನು ನಾವು ಇಟ್ಕೊಂಡಿರಲಿಲ್ಲ. ಯಾವುದೇ ರೀತಿಯ ಯೋಜನೆಯೂ ನಮ್ಮ ಕಣ್ಣು ಮುಂದಿರಲಿಲ್ಲ. ಆದರೆ ಅದು ಬಹಳ ಸಹಜವಾಗಿ ಪಾಲಕರ ಪ್ರೋತ್ಸಾಹ ಮತ್ತು ಬೆಂಬಲದಿಂದಾಗಿ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಬಂತು ಬೆಳೀತಾ ಬಂತು. 12 ವರ್ಷದ ನಂತರ ನಾವು ನಮ್ಮ ಶಾಲೆಯನ್ನು ಈ ಹೊಸ ಆವರಣಕ್ಕೆ ಸ್ಥಳಾಂತರ ಮಾಡಿಕೊಂಡ್ವಿ. ಈ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಒಂದು ಮಗ್ಗಲಿಗಿರುವಂತಹ ಒಂದು ಕೊಳ್ಳದ ಒಂದು ಮಗ್ಗಲು ಒಂದು ಇಳಿಜಾರಿನೊಳಗೆ ನಾವು ಈ ಶಾಲಾ ಆವರಣವನ್ನು ಪೂರ್ತಿ ಹೊಸದಾಗಿ ರೂಪಿಸಿಕೊಂಡ್ವಿ. ಇಲ್ಲಿ ಅತ್ಯಂತ ಮಗು ಸ್ನೇಹಿಯಾದಂತಹ ಅತ್ಯಂತ ಪರಿಸರ ಸ್ನೇಹಿಯಾದಂತಹ ಒಂದು ಶಾಲಾ ಆವರಣ. ಮಕ್ಕಳ ಹಬ್ಬ ನಾಳೆ, ಏನು ಮಕ್ಕಳ ಹಬ್ಬ ನಾವು ಮಾಡ್ಲಿಕ್ಕತ್ತೇವೆ, ಅದಕ್ಕೆ ನೀವು ಎಷ್ಟು ಎಕ್ಸೈಟೆಡ್ ಆಗಿರಿ ಮಾಮ? ಪ್ರತಿ ವರ್ಷದ ಮಕ್ಕಳ ಹಬ್ಬ ಅಂದರೆ ನನಗೆ ಒಂದು ಕಡೆ ಬಹಳ ಉತ್ಸಾಹ ಮತ್ತು ಉತ್ಸುಕತೆ, ಎರಡನೇ ಕಡೆ ಒಂದಿಷ್ಟು ದುಗುಡ ಮತ್ತು ಭಯ. ದುಗುಡ ಮತ್ತು ಭಯ ಯಾಕಂತಂದರೆ ಹೋದ ವರ್ಷದ ಮಕ್ಕಳು ಅದಕ್ಕಿಂತ ಮೊದಲಿನ ವರ್ಷದ ಮಕ್ಕಳು ಬಹಳ ಚೆಂದಾಗಿ ಮಾಡ್ಯಾರ.
ಭಾಳ ಚಲೋ ಮಕ್ಕಳ ಹಬ್ಬ ಆಗಿದ್ವು. ಈ ಸಲದ ಮಕ್ಕಳು ಎಷ್ಟು ತಯಾರಿ ಮಾಡ್ಕೊಂಡಾರೋ, ತಾವು ಮಾಡ್ಕೊಂಡಂಥ ತಯಾರಿಯನ್ನು ರಂಗದ ಮೇಲೆ ಎಷ್ಟು ಸರಿಯಾಗಿ ತೋರಿಸ್ತಾರೋ, ಎಲ್ಲಿ ತಪ್ಪಿ ಬಿಡ್ತಾರೋ ಏನೋ, ಎಲ್ಲಿ ನಮ್ಮ ಗುಣಮಟ್ಟ ಕೆಳಗೆ ಬರ್ತದೋ ಏನೋ ಅನ್ನುವಂಥದ್ದು ಒಂದು ಸಣ್ಣ ಭಯ, ಒಂದು ಸಣ್ಣ ದುಗುಡ ಪ್ರತಿ ಸಲನೂ ಇರ್ತದೆ. ಆದರೆ ಪ್ರತಿ ಸಲನೂ ಮಕ್ಕಳು ಮೊದಲಿನ ವರ್ಷದಕ್ಕಿಂತಲೂ ಹೆಚ್ಚು ಚೆನ್ನಾಗಿ ಮಾಡ್ತಾರೆ. ಹಾಂ, ಆದರೆ ಒಟ್ಟಾರೆ ಈ ಹಬ್ಬದ ವಾತಾವರಣ ಏನು ತಯಾರಾಗ್ತದೆ ಶಾಲೆ ಒಳಗೆ. ಹಾಂ, ದಿನನಿತ್ಯದ ಆ ಪಾಠ, ಆ ಓದು, ಆ ಬರವಣಿಗೆ, ಅದನ್ನೆಲ್ಲ ಆಚೆಗೆ ಸರಿಸಿಬಿಟ್ಟು ಒಂದು 10 ದಿವಸ 15 ದಿವಸ ಮಕ್ಕಳೇನು ಬಹಳ ಬೇರೆ ಬೇರೆ ಥರದ ಚಟುವಟಿಕೆ ಅವ್ರು ತಮ್ಮನ್ನ ತಾವೇ ತೊಡಗಿಸ್ಕೊಡ್ತಾರೆ. ಅದು ಆವರಣದ ಗೋಡೆಗಳಿಗೆ ಬಣ್ಣ ಹಚ್ಚೋದಿರ್ಬೋದು, ಚಿತ್ರ ತೆಗೆಯೋದಿರ್ಬೋದು, ಇಡೀ ಆವರಣವನ್ನು ಸ್ವಚ್ಛ ಮಾಡೋದಿರ್ಬೋದು, ನಾಟಕ, ನೃತ್ಯ, ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳ ತಯಾರಿ ಮಾಡಿಕೊಳ್ಳೋದು. ಇದು ಈ ಒಟ್ಟು ಹಬ್ಬದ ವಾತಾವರಣ ಏನಿದೆಯೋ ಇದು ನನಗೆ ಬಹಳ ಉತ್ಸಾಹವನ್ನು ತುಂಬುತ್ತದೆ. ನಾನು ಬಹಳ ಉತ್ಸುಕತೆಯಿಂದ, ಕುತೂಹಲದಿಂದ ನಾಳೆ ನಾಡಿದ್ದು ಮಕ್ಕಳು ಈ ಹಬ್ಬವನ್ನು ಯಾವ ರೀತಿ ಮಾಡಿ ತೋರಿಸೋರಿದ್ದಾರೆ ಅನ್ನೋದು ಅವ್ರಿಗಿಂತಲೂ ಹೆಚ್ಚು ನಾನು ಉತ್ಸುಕನಾಗಿದ್ದೇನೆ. ಈಗ ನಮ್ಮ ಹಳೆಯ ವಿದ್ಯಾರ್ಥಿಗಳು ಏನಾಗಿ ಹೋಗ್ಯಾರ ಇವರಿಗೆ, ಅವರಿಗೆ ಏನು ಹೇಳಿಕ್ಕೆ ಬಯಸ್ತೀರಿ ನೀವು ಈ ಮೂಲಕ? ಎಸ್ ಫ್ರೆಂಡ್ಸ್, ನಮ್ಮ ಬಾಲಬಳಗದ ಇನ್ನೊಬ್ಬ ವಿದ್ಯಾರ್ಥಿ ಆಕಾಂಕ್ಷಾನಿಂದ ಕೇಳೋಣ ಅಂತೇಳಿ, ಕಿ ಆಕೆಗೆ ಏನು ಯಾವ ರೀತಿಯಾಗಿ ಎಕ್ಸೈಟ್ಮೆಂಟ್ ಏನು ಫೀಲ್ ಮಾಡ್ಲಿಕ್ಕೆ ಅಂತೇಳಿ ಆಕಾಂಕ್ಷಾ ಹೇಳಪ್ಪ, ನಿನಗೆ ಏನು ಅನ್ಸುತ್ತೆ? ನಾನು ಪ್ರತಿ ವರ್ಷ ನಾನು ಲಾಸ್ಟ್ ಇಯರ್ ಬಂದೀನಿ, ಸೊ ನನಗೆ ಲಾಸ್ಟ್ ಇಯರ್ಗಿಂತ ಈ ವರ್ಷ ಭಾಳ ಎಕ್ಸೈಟ್ಮೆಂಟ್ ಆಗ್ಲಿಕ್ಕೆ. ಲಾಸ್ಟ್ ಇಯರು ನಾವು ನಾಟಕ ಮಾಡಿದ್ದು ನಂಗೆ ಭಾಳ ಇಷ್ಟ ಆಯಿತು. ಈ ವರ್ಷ ನಾವು ಪಪೆಟ್ ಶೋ ಮಾಡೋದ್ರಿಂದ ಡೈಲಾಗ್ಸ್ ಹೇಳೋದು, ಆಮೇಲೆ ಅವ್ರು ಪಪೆಟ್ ಆಡಿಸೋದು, ಆಮೇಲೆ ಅವ್ರು ಮಿಸ್ಟೇಕ್ಸ್ ಮಾಡಿದರೆ ಅದನ್ನು ನಾವು ಕರೆಕ್ಷನ್ ಮಾಡ್ಕೊಳ್ಳೋದು, ಇವೆಲ್ಲ ನಾವು ಈ ನಾವು ಮಾಡೋದ್ರಿಂದ ಕಲಿತೀವಿ. ಇಲ್ಲೇ ನಾವು ದರ್ಶನ ಹಾಕೊಂಡು ನಮಗೆ ಹೆಲ್ಪ್ ಮಾಡ್ಲಿಕ್ಕೆ. ಆ್ಯಂಡ್ ಐ ಥಿಂಕ್ ಐ ಆಮ್ ದ ಬೆಸ್ಟ್. ಎಸ್, ಲಾಸ್ಟ್ ವರ್ಷ ಏನು ಮಾಡಿದ್ದೆ? ಲಾಸ್ಟ್ ಇಯರ್ ನಾನು ನಾಟಕ ಮಾಡಿದ್ವಿ ಶತ್ರುವಿಲ್ಲದ ಸಮಾನ ಅಂತ, ಅದರೊಳಗೆ ಜಿಂಕೆ ಮರಿ ಆಗಿದ್ದೆ. ಆಮೇಲೆ ಪ್ರತಿ ವರ್ಷ ಬಾರ ಬೆಳಗಿನ ಮಕ್ಕಳ ಹಬ್ಬ ನನ್ಗೆ ಭಾಳ ಖುಷಿ ಕೊಡ್ತದೆ. ಆಮೇಲೆ ಎಸ್ಪೆಷಲಿ ಎಷ್ಟು ಕ್ಲಾಸ್ ಮಿಸ್ ಆಗ್ತಾವ, ಅದನ್ನೇ ನಾವು ಮಿಸ್ ಕ್ಲಾಸ್ ಮಿಸ್ ಆದರೂ ಅದರಿಂದ ನಾವು ಭಾಳ ಕಲಿಬೋದು. ಆಮೇಲೆ ಭಾಳ ಖುಷಿ ಅನಿಸ್ತದೆ, ಮಾಡ್ಲಿಕ್ಕೆ ಮಜಾನೂ ಬರ್ತದೆ. ಎಸ್, ಥ್ಯಾಂಕ್ ಯು ಅಭಿ. ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಆಕಾಂಕ್ಷನ ಮಾತು. ಕಿ ಎಷ್ಟೇ ಪಿರಿಯಡ್ ಮಿಸ್ ಆದರೂ ಸಹ ನಾವು ಇನ್ನಷ್ಟು ಹೆಚ್ಚಿಗೆ ನಾವು ಈ ಕ್ರಿಯೇಟಿವಿಟಿಯ ಮೂಲಕ, ಆಟದ ಮೂಲಕ, ನಾವು ಮಕ್ಕಳ ಹಬ್ಬಕ್ಕೆ ಪ್ರಿಪ್ರೇಷನ್ ಮೂಲಕ ನಾವು ಕಲಿತೇವೆ ಅಂತ ಹೇಳಿಕತ್ತಾಳ. ಮುಂದೆ ಇನ್ನೊಂದು ಸಲ ಇನ್ನೊಬ್ಬ ಹುಡುಗನ ಭೇಟಿ ಆಗೋಣಂತ. ಎಸ್, ನಿನ್ನ ಹೆಸರು ಏನಪ್ಪಿ? ನನ್ನ ಹೆಸರು ಶಮಂತ ಅಂತ. ನಾವು ಈ ಸಲ ಪಪೆಟ್ ಶೋ ಮಾಡಿದ್ವಿ. ಎಸ್ ಫ್ರೆಂಡ್ಸ್, ನಾವು ಮುಂದೆ ಹೋಗೋಣಂತ. ಈಗ ಯಾವ ರೀತಿ ನಮ್ಮ ಗರ್ಲ್ಸ್ ಪ್ರಿಪ್ರೇಷನ್ ಮಾಡ್ಲಿಕ್ಕತ್ತಾರ ನಾವು ನೋಡೋಂತ, ಅವ್ರು ಒಂದ್ಸಲ ಮಾತಾಡಿಸಿ ನೋಡೋಣಂತ. ಬರೀ ಇಲ್ಲೇ ನಾವು ವಚನಾನ ಹಾಗ ರುಚಿನ 8th ಸ್ಟ್ಯಾಂಡರ್ಡ್ ರುಚಿನ ನಾವು ನೋಡ್ಬೋದು. ಎಸ್ ಅಪ್ಪಿ, ನೀವೇನು ಮಾಡಿದ್ದೀರ ನಾಳೆಗೆ ಬಾಲಬಳಗ ಸ್ಕೂಲ್ದೊಳಗೆ? ವೀರಗಾಸೆ ಮಾಡ್ಲಿಕ್ಕೆ. ಸರಿ, ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ ನಾಳೆಗೆ? ಭಾಳ ಎಕ್ಸೈಟೆಡ್ ಆಗಿದ್ದೀರಿ. ಹೆಂಗೆ ತೋರಿಸ್ಬೋದು ನೀವು ಎಕ್ಸೈಟ್ಮೆಂಟನ್ನ ಈಗ? ಕಮಾನ್ ಬಾಲಬಳಗ, ಒಂದ್ಸಲ ಅನ್ಬೋದಾ ಜೋರ್ಸೆ? ಕಮಾನ್, ಕಮಾನ್ ಬಾಲಬಳಗ. ಎಸ್ ಫ್ರೆಂಡ್ಸ್, ಮುಂದೆ ಹೋಗೋಣಂತ, ಬರ್ರಿ. ಫ್ರೆಂಡ್ಸ್, ಈಗ ನಾವು ನಮ್ಮ ಸ್ಕೂಲ್ ಒಳಗೆ ಇಂಗ್ಲೀಷ್ ಪ್ರೈಮರಿ ಸ್ಕೂಲಿಗೆ ಹೇಳುವಂತಹ ವಸಂತ ಮೋಶಿ ಅವ್ರ ಜೊತೆಗಿದ್ದೇವೆ. ವಸಂತ ಮೋಶಿ, ನೀವು ಹೇಳ್ಬೋದಾ ನೀ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ ನಾಳೆ ಅಂತ ಹೇಳಿ? ಭಾಳ ಎಕ್ಸೈಟೆಡ್ ಇದ್ದೀರಿ. ಸರಿ, ಇಷ್ಟು ವರ್ಷದ ಅನುಭವಕ್ಕೂ ನಾಳೆಗೂ ಈಗ ಆಗ್ತಿರೋದಕ್ಕೂ ಏನು ಡಿಫ್ರೆನ್ಸ್ ಅದ ಮೋಶಿ ನಿಮಗೆ? ನೋ, ದೇರ್ ಇಸ್ ನೋ ಡಿಫ್ರೆನ್ಸ್ ಅಂತ ಹೇಳಿ. ಮತ್ತೆ ಏನು ಅನಿಸ್ತಾ ಇದೆ, ನೀವೇನಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಹಳೆ ವಿದ್ಯಾರ್ಥಿಗಳು ಸಹ ಇದನ್ನು ವಿಡಿಯೋ ಮುಂದೆ ನೋಡೋರಿದ್ದಾರೆ, ನಿಮಗೇನು ಹೇಳೋದಿದ್ದರೆ ಹೇಳ್ಬೋದು. ನಾವು ಪ್ರತಿ ವರ್ಷನೂ ಈ ಥರ ಹೊಸ ಹೊಸದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಮಕ್ಕಳು ಬಹಳ ಇನ್ವಾಲ್ವ್ ಆಗ್ತಾರೆ ಎಲ್ಲ ರೀತಿಯಿಂದ. ಅಂದ್ರೆ ಬೇರೆ ಬೇರೆ ಕ್ಲಾಸಿನ ಮಕ್ಕಳು ಬೇರೆ ಬೇರೆ ಚಟುವಟಿಕೆ ಒಳಗೆ ಇನ್ವಾಲ್ವ್ ಆಗಿರ್ತಾರೆ. ಅವರು ಎಲ್ಲ ಥರದ್ದು ಅಂದ್ರೆ ಪೇಂಟ್ ಮಾಡೋದಿರ್ಬೋದು ಅಥವಾ ಡೈಲಾಗ್ ಡೆಲಿವರಿ ಇರ್ಬೋದು ಅಥವಾ ಟೀಮ್ ವರ್ಕ್ ಇರ್ಬೋದು, ಈ ಥರ ಬಹಳಷ್ಟು ವಿಷಯಗಳನ್ನು ಇಲ್ಲಿ ಅವರು ಕಲಿತಾರೆ. ಈವನ್ 9th ಮಕ್ಕಳು ಎಲ್ಲ ಬಾಡಿಗೆ ಬಣ್ಣ ಹಚ್ಚೋದು ಎಲ್ಲ ಕೆಲಸನೂ ಮಾಡ್ತಾರೆ. ಹೀಗಾಗಿ ಇದು ಒಂಥರ ಈ ಒಂದು 15 ದಿನ
ಮದುವೆ ವಾತಾವರಣ ಇದ್ದಂಗೆ ಇರ್ತದೆ ಸ್ಕೂಲ್ ಒಳಗೆ. ಎಸ್ ಫ್ರೆಂಡ್ಸ್, ನಾವು ಇಲ್ಲಿ ನೋಡ್ಬೋದು ನಮ್ಮ ಬಾಲಬಳಗದ ವಿದ್ಯಾರ್ಥಿಗಳು ಗೋಡೆ ಮೇಲೆ ಎಲ್ಲ ಪಿಕ್ಚರ್ ಬರ್ದಿಕತ್ತಾರ. ಒಂದ್ಸಲ ನೀವು ನೋಡ್ಬೋದು ಫಿಲಮ್ ಪಿಕ್ಚರ್ ಅನ್ನು ಎಷ್ಟು ಚಂದ ಅವರು ಡ್ರಾ ಮಾಡ್ಲಿಕ್ಕತ್ತಾರ ಅಂತೇಳಿ. ವೈಟ್ ಪೇಂಟ್ ತಗೊಂಡಾರ. ಈ ರೀತಿಯಾದಂತಹ ಪಿಕ್ಚರ್ಸ್ಗಳನ್ನು ನಮ್ಮ ವಿದ್ಯಾರ್ಥಿಗಳು, ನಮ್ಮ ಬಾಲಬಳಗದ ವಿದ್ಯಾರ್ಥಿಗಳೇ ಕೈಯಾರೆ ಮಾಡಿರೋದು ನಮ್ಗೆ ಅತ್ಯಂತ ಹೆಮ್ಮೆ ಅನ್ನಿಸ್ತದ. ಮುಂದೆ ಹೋಗೋಣ ಬರೀ, ಏನೇ ನಡೆದದ ಸ್ಟೇಜ್ ಅಂತೇಳಿ ನೋಡೋಣ. ಇಲ್ಲಿ ನೋಡ್ಬೋದು ನಾವು ಇಲ್ಲಿ ನಿಂತರ ಎಕ್ಸಾಕ್ಟ್ಲಿ ನಮ್ಮ ಸ್ಟೇಜ್ ಯಾವ ರೀತಿಯಾಗಿ ರಂಗು ರಂಗ ಕಾಣ್ಲಿಕ್ಕತ್ತದ ಅಂತೇಳಿ ನೀವೆಲ್ಲರೂ ಗಮನಿಸ್ಬೋದು. ಮುಂದೆ ಬರ್ರಿ, ಇಲ್ಲೇ ಸ್ಟೇಜ್ ಕಡೆ ನೋಡ್ಬೋದು. ಇಲ್ಲೇ ಸ್ಟೇಜ್ ಕಡೆ ನಮ್ಮ ಕೇದಾರ್ ಆಗಲಿ, ಕೇದಾರ್ ಏನೋ ಮೇಲೆ ಹತ್ತಿ ಮಾಡ್ಲಿಕ್ಕತ್ತಾನ. ಈ ಕಡೆ ನಾವು ನೋಡ್ಬೋದು ಬಾಲಬಳಗ ಅನ್ನೋತರ ಒಂದು ಏನು ಬ್ಯಾನರ್ ಕಾಣ್ಲಿಕ್ಕತ್ತದ. ಇದು ನಾಳೆಯ ಬಾಲಬಳಗದ ಒಂದು ಏನಿಲ್ಲಿ ಪ್ರೋಗ್ರಾಮ್ ನಡೀತದ, ಅದಕ್ಕೆ ಮೇನ್ ಆಗಿ ನಡೆದಿರುವಂತಹ ಇಂಪಾರ್ಟೆಂಟ್ ಸ್ಟೇಜಿನ ಅಲಂಕಾರ ಇಲ್ಲಿ ನಡೆದದ. ಇದೇ ಮುಂದೆ ನೋಡಿದ್ರ ನಮ್ಮ ಮೈಕ್ ಸಿಸ್ಟಮ್. ಎಸ್ ಫ್ರೆಂಡ್ಸ್, ನಾವೀಗ ನೋಡೋಣಂತ ಬಾಲಬಳಗ ಸ್ಕೂಲದ ಒಳಗೆ ಸ್ಟಾಫ್ ರೂಮ್ ಒಳಗೆ ಯಾವ ರೀತಿ ಕೆಲಸ ನಡೆದ ಅಂತೇಳಿ. ಕಮಾನ್ ಫ್ರೆಂಡ್ಸ್, ನಾ ನೋಡ್ಬೋದು ಇಲ್ಲೇ ಎಲ್ಲಾ ನಮ್ಮ ವಿದ್ಯಾರ್ಥಿಗಳು, ಹತ್ತನೇ ತರಗತಿಯ ವಿದ್ಯಾರ್ಥಿಗಳೆಲ್ಲರೂ ಕೋಲುಗಳನ್ನು ತಯಾರು ಮಾಡ್ಲಿಕ್ಕತ್ತಾರ, ತ್ರಿಶೂಲಗಳನ್ನು ತಯಾರು ಮಾಡ್ಲಿಕ್ಕತ್ತಾರ. ಅಂಡ್ ಇಲ್ಲೇ ನಮ್ಮ ಜೊತೆ ಜೊತೆಗೆ ರಶ್ಮಿ ಮೌಷಿ ಅವರು ಸಹ ಕೂತಿದ್ದದ. ರಶ್ಮಿ ಮೌಷಿ ಅವರು ಕೂತಾರ. ಎಸ್ ರಶ್ಮಿ ಮೌಷಿ, ನೀವೇನು ನಮ್ಮ ಜೊತೆ ಅನುಭವಗಳನ್ನು ಹಂಚ್ಕೊಳಕ್ ಬಯಸ್ತೀರಿ? ನಿಮ್ಮ ಒಂದು ಎಕ್ಸೈಟ್ಮೆಂಟ್ ಹೆಂಗದ ನಾಳೆ ಮಕ್ಕಳ ಹಬ್ಬಕ್ಕ? ಎಕ್ಸೈಟ್ಮೆಂಟ್ ಬಹಳ ಅದ. ನಾಳೆ ನಮ್ದು ಒಂದನೇ ತರಗತಿ ಮಕ್ಕಳದು ಕೋಲಾಟ ಅದ, ನಾಡ್ದ ಹತ್ತನೇ ತರಗತಿ ಅವ್ರದ್ದು ಒಂದು ಡಾನ್ಸ್. ಎಸ್ ಮೌಷಿ, ನೀವು ನಾಳೆ ಕೋಲಾಟ, ನಿಮ್ದೇನದೇ? ನಂದು ಅದಲ್ಲ, ನಾನು ಕುಣಿತೀನಿ ಅವ್ರ ಜೊತೆ. ಸರಿ, ಇದು ರಶ್ಮಿ ಮೌಷಿ ಅವರ ಮಾತಾದ್ರ. ಮುಂದೆ ಹೋಗೋಣಂತ ಉಮಾ ಮೌಷಿ ಅವ್ರ ಅಂತಿದೆ. ಉಮಾ ಮೌಷಿ ಅವ್ರ ಇಲ್ಲಿ ಏನೋ ಬರ್ಕೋಟ್ ಕೂತಂಗದ. ಎಸ್ ಅದೇ ಪ್ರೋಗ್ರಾಮ್ ಪ್ರಿಪರೇಷನ್ ಒಳಗಿದಾರ. ಎಸ್ ಉಮಾ ಮೌಷಿ, ನೀವ್ ಹೇಳ್ಬೋದಾ ನಮಗ? ನೀವೆಷ್ಟು ಎಕ್ಸೈಟೆಡ್ ಇದ್ದೀರಿ ನಾಳೆ? ಈಗ ಭಾಳ ಖುಷಿ ಅದ. ನಾಲ್ಕನೇ ತರಗತಿ ಮಕ್ಕಳ ಶಿಕ್ಷಕಿ ನಾನ. ನಾ ನಮ್ದು ಪಕ್ಕಮ್ಮನ ಬಾಲನ ನಾಟಕ ಪ್ರದರ್ಶನಗೊಳ್ಳದ. ಭಾಳ ಚಂದ ನಾಟಕನು ನಡೆದದ. ನಂದು ಒಂದು ವರದಿ ವಾಚನ ಪೂರ್ತಿಯಾಗಿ ಒಂದು ಹಬ್ಬದ ವಾತಾವರಣ ತರ ಅದ. ಎಸ್ ಸರ್, ನಾಳೆ ಉಮಾ ಮೌಷಿ ಅವರು ನನಗೆ ನಾಲ್ಕನೇ ತರಗತಿಯ ನಾಟಕ ಪ್ರದರ್ಶನ ಅದ. ಮೌಷಿ, ನಾಟಕ ಪ್ರದರ್ಶನದ ಏನ್ ಹೇಳಿಗತ್ತಿರ? ಒಂದ್ ಲೈನ್ ಒಳಗೆ ಏನ್ ಸ್ಟೋರಿ ಇರ್ಬೋದು ಅಂತ ಹೇಳ್ಬೋದ ನಮ್ಮ ವೀಕ್ಷಕರಿಗೆ? ಎಸ್ ಫ್ರೆಂಡ್ಸ್, ನಾವೀಗ ಒಳಗಡೆ ಇದ್ದೇವೆ ಬಾಲಬಳಗ ಸ್ಕೂಲದ ಆಫೀಸ್ ರೂಮ್ ಬಾಜುಕಿದ್ದೇವೆ. ಇಲ್ಲಿ ನಾವು ನೋಡ್ಬೋದು ಕಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಪಾಚಂಗಿ ಮೌಷಿ ಅವ್ರ ಜೊತೆಗಾಗಲಿ ಹಾಗೂ ಸುಕನ್ಯಾ ಮೌಷಿ ಅವ್ರ ಜೊತೆಗೆ ಸೇರಿಕೊಂಡು ಯಾವ ರೀತಿ ಫೋಟೋಗಳ ತಯಾರಿ ಮಾಡ್ಲಿಕ್ಕತ್ತಾರ ನಾವು ನೋಡ್ಬೋದು. ಚೂರು ಮುಂದೆ ಬಂದ್ರೆ ನಮಗೆ ಫೋಟೋಗಳ ಪ್ರಿಪರೇಷನ್ ಬಗ್ಗೆ ತಲೆ ಸಿಗುತ್ತೆ, ಅದು ಒಂದು ಐಡಿಯಾ ಸಿಗ್ತದೆ. ಫ್ರೆಂಡ್ಸ್, ನಾವೀಗ ಪಾಚಂಗಿ ಮೌಷಿ ಅವ್ರನ್ನ ಭೇಟಿ ಅಲ್ಲಿಗೆ ಬಂದೇವಿ ಕಿ ಅವ್ರು ಹೆಂಗ ಅವ್ರ ಏನ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊತಾರ ನೋಡಂತ. ಎಸ್ ಮೌಷಿ, ನಿಮ್ದು ಎಷ್ಟನೇ ವರ್ಷ ಮೌಷಿ ಇವತ್ತು ಬಾಲಬಳಗ ಸ್ಕೂಲ್ ಒಳಗೆ? ಹದಿನಾಲ್ಕನೇ ವರ್ಷ. ಇಷ್ಟು ವರ್ಷ ನಡೆದಿರುವಂತಹ ಮಕ್ಕಳ ಹಬ್ಬಕ್ಕೂ ನಾಳೆಯ ಮಕ್ಕಳ ಹಬ್ಬದ ಏನ್ ಡಿಫ್ರೆನ್ಸ್ ಅನಿಸ್ತೀಯ ಮೌಷಿ? ಈ ಸಲ ನನಗೆ ಏನಂತಂದ್ರೆ ಬಹಳ ಬೇಗ ಬೇಗ ಆರಾಮ ಆಗ್ತೇವೆ, ಯಾಕಂತಂದ್ರೆ ಟೈಮ್ ಕಡಿಮೆ ಅದ. ಆ ಟೈಮ್ ಇದ್ರೊಳಗ ನಾವು ಏನಂತಂದ್ರೆ ಅಷ್ಟು ಫಾಸ್ಟಾಗಿ ವರ್ಕ್ ಮಾಡ್ಲಿಕ್ಕೆ ಈ ವರ್ಷ ಭಾಳ ಜಲ್ದಿ ಆಗ್ತದೆ, ಬೇಗ ಆಗ್ತದೆ ಅನ್ನೋದು ಬಂದಿದೆ. ನಿಮ್ಮ ವಿದ್ಯಾರ್ಥಿಗಳು, ನಿಮ್ಮ ಕ್ಲಾಸ್ ಟೀಚರ್ 10th ಸ್ಟ್ಯಾಂಡರ್ಡ್ ಇದ್ದೀರಿ, ಅವ್ರು ಏನ್ ಮಾಡ್ಕತ್ತಾರೆ? ನಮ್ಮ ಹುಡುಗರು ಅಂತಂದ್ರೆ 9th ಹುಡುಗರ ಜೊತೆ ಸೇರಿ ಕ್ಲಾಸ್ ಕೆಲಸ ಮಾಡ್ತಾರೆ. 9th ಹುಡುಗರು ಸೇರಿ ಎಲ್ಲ ಇಬ್ರು ಸೇರಿ 9th ಮತ್ತು 10th ಸ್ಟ್ಯಾಂಡರ್ಡ್ ಹುಡುಗರು ಸೇರಿ ಕೆಲಸ ಮಾಡ್ಲಿಕ್ಕತ್ತಾರೆ ಎಲ್ಲರೂ. ಹಚ್ಚೋದು ಅದು ಪರ್ಪರೆ ಹಚ್ಚೋದು ಇರಬಹುದು ಅಥವಾ ಸ್ಟೇಜ್ ಇರಬಹುದು, ಮೈಕ್ ಸೆಟ್ಟಿಂಗ್ ಇರಬಹುದು, ಎಲ್ಲಾನು ಎಲ್ಲ ಹುಡುಗರು ಸೇರಿ ಮಾಡ್ತಾರೆ 9th ಮತ್ತು 10th. ಸರಿ, ನಾಳೆ ನೀವು ನಾಳೆ ಒಂದು ಮಕ್ಕಳ ಬಗ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಅನಿಸ್ತಾ ಇರ್ತದೆ ಮೋಷನ್, ಎಷ್ಟು ಉತ್ಸುಕರಾಗಿರಿ ನಾಳೆ?
ಖುಷಿ ಆಗ್ಲಿಕ್ಕದ ನಾಳೆನ ನಮ್ಮ ಮಕ್ಕಳದ ಒಂದು ಕಾರ್ಯಕ್ರಮ ಒಂದು ಕೊಡ್ಲಿಕ್ಕದ ಅನ್ನೋದಕ್ಕ ಒಂಥರ ನಮ್ಗೆ ಮನಸ್ಸಿನ ಖುಷಿ ಆಗ್ಲಿಕ್ಕದ ಚಲೋ ಅನಿಸ್ತದೆ. ಎಸ್ ಫ್ರೆಂಡ್ಸ್, ಇದು ಪಾಚಂಗಿ ಮಹೋಶಿ ಅವ್ರ ಮಾತಾಗಿತ್ತು ಕಿ ಬಹಳಷ್ಟು ಎಕ್ಸೈಟ್ಮೆಂಟ್ ಅದ ನಾಳೆಗೆ ಅಂತೇಳಿ. ಮುಂದೆ ಹೋಗೋಣ ಅಂತೀಗ ಫ್ರೆಂಡ್ಸ್. ರೆಹಾನ್ ಏನ್ ಮಾಡ್ಲಿಕ್ಕತ್ತಾನ ಅನ್ನೋದು ನೋಡೋಣ. ನೀವು ನೋಡ್ಬೋದು ಇಲ್ಲ ಏನೋ ಪೇಪರ್ಸ್ ಗಳನ್ನ ಪ್ಯಾಕ್ ಮಾಡ್ಲಿಕ್ಕತ್ತಾನ. ಎಸ್ ರೆಹಾನ್, ನಿನ್ನ ಅಭಿಪ್ರಾಯ ಹೆಂಗದ ಅಪ್ಪಿ ಮಕ್ಕಳ ಹಬ್ಬದ ಬಗ್ಗೆ ನಿನ್ನ ಎಕ್ಸೈಟ್ಮೆಂಟ್ ಹೆಂಗದ? ಸರ್, ನಾವು ಒಂದು 10-15 ವರ್ಷದಿಂದ ನಾ ಇಲ್ಲ ಅದೇನಿ ಸರ್ ಬಾಲಬಳಗ ಸ್ಕೂಲ್ನಾಗ ಓದಾಕ್ತೀನಿ. ಈ ಸತಿ ನಾನು 10ನೇ ತರಗತಿನಾಗ ಓದಾಕ್ತೀನಿ ಸರ್. ಪ್ರತಿ ವರ್ಷ ಬಾಲಬಳಗನಾಗ ಅದಂತ್ರಿ ಸರ್ ಒಂದು ಸಂಭ್ರಮದ ಗತೆ ಮಾಡ್ತಾರೆ ಸರ್. ನಮ್ಮ ಮಕ್ಕಳ ಹಬ್ಬ ಆಗಿರ್ಲಿ ಸರ್, ಅಂದ್ರೆ ಫೆಸ್ಟಿವಲ್ ತರ ಮಾಡ್ತಾರೆ ಸರ್. ಮಕ್ಕಳ ಹಬ್ಬ ಆಗಿರಲಿ, ಬಾಲಕರ ಹಬ್ಬ ಆಗಿರಲಿ, ಇಂಥವು ಭಾಳಷ್ಟು ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಶಾಲೆ ಒಳಗೊಂಡೈತಿ ಸರ್. ಅದಕ್ಕೆ ನಾ ಎದಕ್ಕೆ ಹೆಮ್ಮೆ ಪಡ್ತೀನಿ ಅಂತ ಹೇಳಿದ್ರೆ ಇಂಥ ಸ್ಕೂಲ್ನಾಗ ಇದ್ದ ಆವರಣ ಒಳಗೆ ನಾ ಓದಾಕ್ತೀನಿ ಅಂಥೇಳಿ ನಮ್ಮ ಅಪ್ಪ ಅಮ್ಮ ಇಲ್ಲಿ ಹಚ್ಚಿದ್ದಾರೆ. ಅದಕ್ಕೆ ನಾನು ಭಾಳಷ್ಟು ಗೌರವ ಅವ್ರ ಮೇಲೆ ಐತಿ, ಹೆಮ್ಮೆ ಐತಿ ಅಂತ ಹೇಳಿ ನನ್ನ ಮಾತನ್ನು. ಎಸ್ ಫ್ರೆಂಡ್ಸ್, ಇದು ರೆಹಾನ್ ಅವ್ರ ಮಾತಾಗಿದ್ರೆ, 10th ಸ್ಟ್ಯಾಂಡರ್ಡ್ ಒಳಗೋದು ರೆಹಾನ್ ಅವ್ರ ಮಾತಾಗಿದ್ರೆ. ಈಗ ನೌ ವಿ ಆರ್ ಗೋಯಿಂಗ್ ಟು ಮೀಟ್ ಅವರ್ ನ್ಯೂ ಗೆಸ್ಟ್ ಆಫ್ ಅವರ್ ಸ್ಕೂಲ್ ಆ್ಯಂಡ್ ಆಲ್ಸೋ ಶಿ ಈಸ್ ಅ ಟೀಚರ್ ಹೂ ಈಸ್ ವರ್ಕಿಂಗ್ ಆಸ್ ಇಂಗ್ಲಿಷ್ ಟೀಚರ್ ನೌ ಹಿಯರ್ ಇನ್ ಅವರ್ ಬಾಲಬಳಗ ಸ್ಕೂಲ್. ಶಿ ಈಸ್ ನನ್ ಅದರ್ ದನ್ ದರ್ಶನಾ ಮ್ಯಾಮ್. ಎಸ್ ಮ್ಯಾಮ್, ಹೌ ಅಬೌಟ್ ಯು ಮ್ಯಾಮ್, ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಟುವರ್ಡ್ಸ್ ಬಾಲಬಳಗ? ಐ ರಿಯಲಿ ಲವ್ ಮೈ ಎಕ್ಸ್ಪೀರಿಯನ್ಸ್ ಹಿಯರ್. ಇಟ್ಸ್ ವೆರಿ ವೆರಿ ಸ್ಟ್ರೇಂಜ್ having to talk about it like this, but I think I have grown to love children more than I have ever before, and all my students have been a great support system. So even if I have been living alone, for me coming to school has been very meaningful. The work I do is very meaningful, and I should talk louder. I love spending time with them inside and outside the classroom. In the beginning they didn't talk to me because I spoke only in English, but later they got to know that I understand Kannada, so they spoke to me more, and now I know too much about them, so it's like a bondage between you and students. I'm going to be very sad when I leave. No ma'am, you should not leave from the school, what we expect. But anyhow ma'am, one more important question which I would like to ask you, ki tomorrow what you are going to prepare or what you have prepared for your students, how you have prepared them? So I did 3 things. I taught a nursery rhyme dance to the Gubbachi students. They didn't understand what I was saying. I didn't understand what they were saying. It was just Yes friends, ಈಗ ನಾವು ಮುಂದೆ ಹೋಗೋಣ ಅಂತ. ಆಫೀಸ್ ರೂಮ್ ಇಲ್ಲಿ ಬಾಜುಕ್ಕೆ ನಾವು ಕೂಡುವಂತಹ ಒಂದು ಸ್ಟೇಜ್ ಅದ. ವೆಲ್ಕಮ್ ಏನು ಚೇರ್ಸ್ ಅವ ಅಲ್ಲಿ ಕೂತಿರುವಂತಹ ನಮ್ಮ ಶ್ರೀಕಾಂತ್ ಜೋಶಿ ಸರ್ ಅವ್ರಿಗೆ ಕೇಳೋಣ ಅಂತ. ಬರ್ರಿ, ಏನೇನು ಹೇಳ್ತಾರೆ ಅವ್ರು ಕೇಳ್ಕೊಳ. ಆ್ಯಂಡ್ ಅವ್ರ ಜೊತೆ ಜೊತೆಗೆ ಅಶೋಕ್ ಜೋಶಿ ಮಾಮ ಅವರು ಸಹ ಇಲ್ಲೇ ಕೂತಾರ. ಬರ್ರಿ ಫ್ರೆಂಡ್ಸ್. ಎಸ್ ನಮಸ್ತೆ ಮಾಮ. ನಮಸ್ಕಾರ ಹೇಳಿ ಮಾಮ, ನಿಮ್ಮ ಅನುಭವ ಹೇಗದ ಬಾಲಬಳಗ ಸ್ಕೂಲ್ ಬಗ್ಗೆ? ಬಾಲಬಳಗ ಸ್ಕೂಲ್ ವರ್ಷ 15 ವರ್ಷ ಮಾಮ. 15 ವರ್ಷ ಸಾವಿರ 20 ಮಕ್ಕಳ ಹಬ್ಬ ನೋಡಿದ್ವಿ. 20 ಮಕ್ಕಳ ಹಬ್ಬದೊಳಗೆ ಬೇರೆ ಶಾಲೆಗೂ ನಮ್ಮ ಈ ಶಾಲೆಗೂ ಏನು ವ್ಯತ್ಯಾಸ ಅಂದರೆ, ಶಾಲೆಯೊಳಗೆ ಈ ಮಕ್ಕಳ ಹಬ್ಬ ಒಂದು ದೊಡ್ಡ ಫೆಸ್ಟಿವಲ್ ಥರ ಮಾಡ್ತಾರೆ. ಎಲ್ಲ ರೀತಿ ಚಟುವಟಿಕೆಯೊಳಗೆ ಮಕ್ಕಳು ಪಾಲ್ಗೊಳ್ತಾರೆ. ಸುಮಾರು 2 ವಾರ ಇದ್ರ ತಯಾರಿ ಮಾಡ್ತಾರೆ. ಪ್ರತಿ ಸರ್ತಿ ಹೊಸ ಹೊಸ ಏನೋ ಒಂದು ಚಟುವಟಿಕೆಯನ್ನು ಸೇರಿಸೋ ಪ್ರಯತ್ನವನ್ನು ಸಾಮಾನ್ಯವಾಗಿ ಮಾಡ್ತಾರೆ. ಹೀಗಾಗಿ ಶಿಕ್ಷಕರಿಗೂ ಒಂದು ಇದರಿಂದ ಒಂದು ಕಲಿಕೆ ಆಗ್ತದೆ, ಮಕ್ಕಳಿಗೂ ಒಂದು ಕಲಿಕೆ ಆಗ್ತದೆ, ಮತ್ತು ಪಾಲಕರಿಗೂ ಕೂಡ ಇದರಿಂದ ಹೊಸ ಹೊಸ ವಿಷಯಗಳು ತಿಳಿತಾರೆ, ಅವರು ಆಸಕ್ತಿ ತೋರಿಸುವಂಥ ಕೂಡ ಆಗಿದ್ದ. ಎಸ್ ಮಾಮ, ಶ್ರೀಕಾಂತ್ ಜೋಶಿ ಮಾಮ ಅವರೇ ನಮಸ್ಕಾರ. ಎಸ್ ಮಾಮ, ನಿಮ್ಮ ಅನುಭವಗಳನ್ನು ಶೇರ್ ಮಾಡ್ಕೋಬಹುದು? ಮಾಮ, ಇಲ್ಲಿ ಕೆಲಸ ಮಾಡ್ತಾ ಇದ್ದು 10 ವರ್ಷಗಳಾಗಿರ್ಬೋದು, 8-10 ವರ್ಷ. ಸುಮಾರು 8 ಹಬ್ಬಗಳನ್ನು ನಾವು ನೋಡಿದ್ದೇವೆ. ಇಲ್ಲಿ ಕಲಿಕೆಯ ಜೊತೆಗೆ ಕಲಿಸುವಿಕೆ. ಎಸ್ ಫ್ರೆಂಡ್ಸ್, ಬರ್ರಿ, ನಮ್ಮ ಬಾಲಬಳಗ ಸ್ಕೂಲದ ಮೆಟ್ಟಲವನ್ನು ಹತ್ತೋಣ ಅಂತ. ಮೇಲೆ ಯಾವ ರೀತಿಯ ಪ್ರಿಪ್ರೇಷನ್ ನಡೆದದ ಅನ್ನೋದನ್ನು ಸಹ ಇಲ್ಲಿ ಗಮನಿಸೋದು ನಮ್ಗೆ ಭಾಳ ಇಂಪಾರ್ಟೆಂಟ್ ಅದ ಇಲ್ಲಿ ನಮ್ಮ ವಿದ್ಯಾರ್ಥಿಗಳು. ಎಸ್ ಫ್ರೆಂಡ್ಸ್, ನಾವು ಈಗ ಒಳಗಡೆ ಹೊಂಟೇವಿ. ನಮ್ಮ ಈ ಡ್ರಾಯಿಂಗ್ ಹಾಲ್ ಒಳಗೆ ಯಾವ ರೀತಿಯ ಕೆಲಸ ನಡೆದಂತ ನೀವು ನೋಡ್ಬೋದು. ಎಲ್ಲ ಥರದ ಪೇಂಟಿಂಗ್ಸ್ ನಡೆದಿದ್ದದ ಇಲ್ಲಿ. ನಮ್ಮ ಬಾಲಬಳಗದ ಹಳೆಯ ವಿದ್ಯಾರ್ಥಿ ಶುಭನ್ ಹಾಗೂ ಎಲ್ಲ ನಮ್ಮ ಪ್ರೈಮರಿ ಹುಡುಗರೆಲ್ಲರೂ ಕೂತು ಪೇಂಟಿಂಗ್ ಮಾಡಲಿಕ್ಕೆ ಸಾರ ಇದೆ ಬಾಲಬಳಗದ. ಎಸ್ ಶಮಂತ್, ನೀವು ಹೆಂಗೆ ಮಾಡ್ತಿದ್ದೀರಿ ನಿಮ್ಮ ಸ್ಕೂಲ್ ಒಳಗೆ, ನಿಮ್ಮ ಸ್ಕೂಲ್ ಡೇಸ್ ಒಳಗಿಂದ ಹೆಂಗೆ ಮಾಡ್ತಿದ್ರಿ? ನಾವು ಈಗ ಪೇಂಟಿಂಗ್ ಮಾಡಿದ್ದೀವಿ. ಇದನ್ನ ಮಾಡ್ಲಿಕ್ಕೆ ನಾನು ಮಾಡಿದ್ದಲ್ಲ
ಎಕ್ಸೈಟೆಡ್ ಆಗಿ ನಾಳೆ ಬಾಲಬಳಗದ ಮಕ್ಕಳ ಹಬ್ಬಕ್ಕೆ ನೀ ಎಷ್ಟು ಎಕ್ಸೈಟೆಡ್ ಆಗಿ ಬಾಳಾಗಿ ನಿನ್ನ ಯಾಕಂದ್ರೆ ಇಡೀ ಶಾಲೆಯವರು ಎಲ್ಲರೂ ಇವಾಗ ನಾಳೆ ಎಲ್ಲ ಸೀರಿಯಸ್ ಪ್ರೆಸೆಂಟ್ ಮಾಡೋದಂದ್ರೆ ಎಲ್ಲರೂ ಹಳೆ ವಿದ್ಯಾರ್ಥಿಗಳಿಗೆ ಮೊದಲು ಹೇಳ್ತೀನಿ 2018 ಮಕ್ಕಳ ಹಬ್ಬಕ್ಕೆ ಸ್ವಾಗತ ಮಾಡೋಣ. ಹಾಗೆ ಎಲ್ಲರೂ ಪ್ರೀತಿಯಿಂದ ಬಂದು ನಮ್ಮನ್ನ ಆಶೀರ್ವಾದ ಮಾಡ್ರಿ, ಒಳ್ಳೆ ರೀತಿಯಲ್ಲಿ ಮಕ್ಕಳು ಬೆಳಿಲಿಕ್ಕೆ ಒಂದು ಅವಕಾಶ ಮಾಡ್ತೀವಿ. ಎಸ್ ಫ್ರೆಂಡ್ಸ್, ನಾವಿವತ್ತು 9ನೇ ತರಗತಿಯ ಸಮುದ್ರತ ಜೊತೆಗಿದ್ದೇವೆ. ಸಮುದ್ರತ, ನಿನಗೇನು ಅನಿಸ್ತದಪ್ಪಿ ನಾಳೆ ಎಕ್ಸೈಟ್ಮೆಂಟ್ ಬಗ್ಗೆ? ನೈನ್ತ್ ಒಳಗೆ ಈ ಸಲ ಫಸ್ಟ್ ಟೈಮ್ ಇವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಲ್ತೀನಿ ಅಂತೀವಿ. ಆಮೇಲೆ ಇಡೀ ಮಕ್ಕಳ ಹಬ್ಬದೊಳಗೆ ನಮ್ಮ ಪಾತ್ರ ಮೇನ್ ಇರ್ತದೆ. ಸೊ ಇದು ಹೊಸ ಎಕ್ಸ್ಪೀರಿಯನ್ಸ್ ಅದ, ಕಲೀಲಿಕ್ಕೆ ಭಾಳಷ್ಟು ಸಿಗ್ಲಿಕ್ಕೆ. ಆ್ಯಂಕರಿಂಗಿಂದ ಹಿಡಿದು ಇನ್ವಿಟೇಷನ್ ತಯಾರಿಕೆ ತನ ಎಲ್ಲ ನಾವು ಮಾಡ್ಲಿಕ್ಕೆ ಖುಷಿ ಅಂತೂ ಅದ. ನಾಳೆ ನಾವ ಒಂದು ಮಾಡಿದ್ದು ಚಲೋ ಆಗ್ಲಿ ಅಂತೇಳಿ ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತೇನೆ. ಎಸ್ ಫ್ರೆಂಡ್ಸ್, ನಾವು ನೋಡ್ಬೋದು ಸಮುದ್ರತ ಹೇಳಿ ಕತ್ತಿದ್ದಕ್ಕೆ ನಾವೆಲ್ಲ ಇವೆಂಟ್ ಮ್ಯಾನೇಜ್ಮೆಂಟ್ ಈ ಸಲ ಕಲ್ತೇವೆ ಅಂತೇಳಿ. ಫ್ರೆಂಡ್ಸ್, ಮುಂದೆ ಹೋಗೋಣ ಬರ್ರಿ. ಎಸ್ ಫ್ರೆಂಡ್ಸ್, ನಾವು ಶಿವಾನಂದ್ ಹೊಂಬಳ್ ಸರ್ ಅವ್ರು ನಿಂತಾರೆ ಇಲ್ಲೇ, ಅವರ ಅನುಭವಗಳನ್ನು ಕೇಳ್ಕೊಳಂತ ಬರ್ರಿ. ನಮಸ್ಕಾರ ಅಮ್ಮಮ್ಮ, ನಿಮ್ಮ ಅನುಭವ ಹೆಂಗದ ಬಾಲಬಳಗದ ಬಗ್ಗೆ? ನಾನು ಸುಮಾರು ಈಗ 7 ವರ್ಷದಿಂದ ನೋಡ್ತಾ ಇದ್ದೆ, ನನ್ನ ಮಗಳು 2ನೇ ಕ್ಲಾಸ್ನಿಂದ ಇಲ್ಲಿ ಓದ್ತಾ ಇದ್ದಾಳೆ. ಈ ಬಾಲಬಳಗದಲ್ಲಿ ಮಕ್ಕಳ ಹಬ್ಬ ಮತ್ತು ಪಾಲಕರ ಹಬ್ಬ ಬಹಳ ವಿಶಿಷ್ಟವಾದ ಒಂದು ಗಳಿಕೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಿಜಕ್ಕೂ ಹಬ್ಬದ ವಾತಾವರಣ ಇಲ್ಲಿ ಸೃಷ್ಟಿಯಾಗುತ್ತೆ. ಮತ್ತು ಈ ಒಂದು ಹಬ್ಬದ ತಯಾರಿ ಅಂತೇಳಿ ಹೇಳ್ತೀವಿ, ಈ ಹಬ್ಬದ ತಯಾರಿಯೊಳಗೆ ಕಲಿಕೆಯೂ ಇರ್ತದೆ ಅಂತ. ಎರಡು ಒಂದಕ್ಕೊಂದು ಸೇರಿಕೊಂಡು ಇಲ್ಲಿ ಹೋಗ್ತಾ ಇರ್ತಾರೆ, ಎರಡು ಪ್ರತ್ಯೇಕ ಅಲ್ಲ. ಮತ್ತು ಇದರಲ್ಲಿ ಅನೇಕ ಜನ ಶಿಕ್ಷಕರು, ಮಕ್ಕಳು, ಎಷ್ಟೋ ಸಲ ಪಾಲಕರು ಸೇರಿಕೊಂಡು ಇದು ಒಂದು ರೀತಿ ನಿಜಕ್ಕೂ ಒಂದು ಸಾಮೂಹಿಕ ಹಬ್ಬ ಅಂತ ಹೇಳ್ಬೋದು. ಅದರಿಂದ ನನಗೆ ತುಂಬ ಇದರ ಬಗ್ಗೆ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಬಹಳ ಮಹತ್ವದ ಒಂದು ಕ್ಷಣಗಳು ಅಂತ ಅನ್ನಿಸ್ತದೆ. ಎಸ್ ಮಮ್ಮ, ನಾಳೆಯ ಬಗ್ಗೆ ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಅದ ಮಕ್ಕಳ ಹಬ್ಬದ ಬಗ್ಗೆ? ನಿಮಗೆ ಇರೋ ಎಕ್ಸೈಟ್ಮೆಂಟ್ ನಾಳೆದೇ ಅಂತ ಹೇಳೋದಾದ್ರೆ, ನಾಳೆ ಅಂತೂ ಚಿಕ್ಕ ಮಕ್ಕಳದ್ದು ಇದೆ ಅಂತ ನಾನು ಕೇಳಿದೆ. ಜೂನಿಯರ್ಸದ್ದು ಅವರು ಏನು ಮಾಡಿದ್ರು ಚೆನ್ನಾಗಿದೆ. ಹೌದಾ? ಆಮೇಲೆ ನಾಳೆದು ಒಂದು ಅದು ಕೊನೆಯ ಫಲಿತಾಂಶ, ಅದು ಅದಕ್ಕಿಂತ ಮುಖ್ಯ ಇವತ್ತು ತಿಂಗಳದಿಂದ ಅವರು ಏನೇನೋ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಿಸಿದ್ದು, ಅದು ಇನ್ನೂ ಬಹಳ ಮುಖ್ಯ ಆಗಿತ್ತು. ಒಟ್ಟಿನಲ್ಲಿ ನೀವು ಎಕ್ಸೈಟೆಡ್ ಇದ್ದೀರಿ ಅಂತೇಳಿ ಆಗ್ತೀನಿ. ಬಹಳ ಎಸ್ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಶಿವಾನಂದ್ ಹೊಂಬಳ ಸರ್ ಅವ್ರ ಮಾತುಗಳು, ಕಿ ಅತ್ಯಂತ ಸ್ಫೂರ್ತಿದಾಯಕವಾಗಿ ಮಾತನಾಡಿದ್ದಾರೆ. ಹೀಗಾಗಿ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್. ವೆಲ್ಕಮ್ ಟು ಬಾಲ ಬಳಗ. ಎಲ್ಲರಿಗೂ ಬಾಲ ಬಳಗದ ಮಕ್ಕಳ ಹಬ್ಬಕ್ಕೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಟು ಬಾಲ ಬಳಗ. ಬಾಲ ಬಳಗಕ್ಕೆ ಸುಸ್ವಾಗತ. ವೆಲ್ಕಮ್ ಟು ಬಾಲ ಬಳಗ. ವೆಲ್ಕಮ್ ಟು ಬಾಲ ಬಳಗ.